ओम या आत्मदा बलदायस्य विश्व उपासते प्रशिशयस्य देवाः यस्य छायामृतं यस्य मृत्युः कस्मै देवाय हविषा विधेम श्री गुरुभ्यो नमः हरिः ओम। आत्मीय प्रिय प्रेक्षक मित्ररे, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕವಾಗಿ ಲಾಭದಾಯಕವಾಗಿ ಆರೋಗ್ಯದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಷಭ ರಾಶಿ ಮಾರ್ಚ್ ತಿಂಗಳ ಭವಿಷ್ಯ ಹೇಗಿದೆ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋಲಿ ತಿಳ್ಕೊಳ್ಳೋಣ. ರಾಶ್ಯಾಧಿಪತಿ ರಾಶಿಯ ಫಲಗಳನ್ನು ನೋಡೋದಕ್ಕೂ ಮೊದಲು ಗ್ರಹಗಳ ಸ್ಥಾನಗಳನ್ನು ನೋಡೋಣ. ಆರನೇ ತಾರೀಕು ಮೂರನೇ ತಿಂಗಳು ಭಾನುವಾರ ಬುಧ ಕುಂಭರಾಶಿಗೆ ಪ್ರವೇಶವಾಗ್ತಾರೆ, ಒಳ್ಳೆ ಸ್ಥಾನ, ಒಳ್ಳೆ ಪ್ರವೇಶ. ಇನ್ನು 14ನೇ ತಾರೀಕು ಸೋಮವಾರ ರವಿ ಮೀನರಾಶಿಗೆ ಪ್ರವೇಶವಾಗ್ತಾರೆ, 24ನೇ ತಾರೀಕು ಸೋಮವಾರ 24ನೇ ತಾರೀಕು ಗುರುವಾರ ಬುಧ ಮೀನರಾಶಿಗೆ ನೀಚ ಸ್ಥಾನಕ್ಕೆ ಪ್ರವೇಶವಾಗ್ತಾರೆ, 31ನೇ ತಾರೀಕು ಮಾರ್ಚ್ ತಿಂಗಳು ಗುರುವಾರ ಶುಕ್ರ ಕುಂಭರಾಶಿಗೆ ಪ್ರವೇಶವಾಗ್ತಾರೆ, ಅದು ಒಳ್ಳೆಯದೆ. ಇದು ಗ್ರಹಗಳ ಬದಲಾವಣೆ. 1ನೇ ತಾರೀಕು ಮಂಗಳವಾರ ಶನೇಶ್ವರ ಜಯಂತಿ ಇದೆ, ಅವತ್ತೇ ಮಹಾಶಿವರಾತ್ರಿ ಮಹೋತ್ಸವ ಇದೆ, ಆಚರಣೆ ಮಾಡಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಿಮಗೆ. ಇನ್ನು 17ನೇ ತಾರೀಕು ಗುರುವಾರ ಹೋಳಿ ಹಬ್ಬ, 18ನೇ ತಾರೀಕು ಶುಕ್ರವಾರ ಹೋಳಿ ಹುಣ್ಣಿಮೆ. ಇನ್ನು ನಿಮಗೆ ತಿಳಿದೇ ಇರಲಿ, ಯುಗಾದಿ ಅಮಾವಾಸ್ಯೆ, ಯುಗಾದಿ ಹಬ್ಬ ಏಪ್ರಿಲ್ ಮೊದಲಿಗೆ ಪ್ರಾರಂಭ ಆಗಿಬಿಡುತ್ತೆ. ಸರಿ, ಹಾಗಾದರೆ ವೃಷಭ ರಾಶಿಯವರ ಮಾರ್ಚ್ ತಿಂಗಳ ಭವಿಷ್ಯವನ್ನು ನೋಡಿಬಿಡೋಣ. ಮೊದಲನೇದಾಗಿ ನಿಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಪ್ರಸ್ತುತ ಎಲ್ಲಿದ್ದಾರೆ ಅಂತಂದರೆ ಮಕರ ರಾಶಿಯಲ್ಲಿದ್ದಾರೆ. ಅಂದರೆ ವೃಷಭ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಶುಕ್ರ ಇದ್ದಾರೆ. ನಿಮ್ಮ ರಾಶ್ಯಾಧಿಪತಿ ಕಣ್ರಿ, ಆಮೇಲೆ 6ನೇ ಮನೆಗೆ ಅಧಿಪತಿನೂ ಅವರೇ. ಋಣರೋಗ ಶತ್ರು ಸ್ಥಾನಕ್ಕೆ ಅಧಿಪತಿಯಾದಂಥ ಶುಕ್ರ, ನಿಮ್ಮ ಶರೀರಕ್ಕೆ ಅಧಿಪತಿಯಾದಂಥ ಶುಕ್ರ, ನಿಮ್ಮ ರಾಶಿಗೆ ಅಧಿಪತಿಯಾದಂಥ ಶುಕ್ರ ಭಾಗ್ಯಸ್ಥಾನದಲ್ಲಿದ್ದಾರೆ ಅಂದರೆ ಶತ್ರುಗಳು ನಿಮಗೆ ದೂರ ಆಗ್ತಾರೆ, ಆರೋಗ್ಯದಲ್ಲಿ ವೃದ್ಧಿ ಕಾಣ್ತೀರ, ಋಣ ಸಾಲಬಾಧೆಯನ್ನು ಕಡಿಮೆ ಮಾಡ್ಕೊಳ್ತೀರ, ಶರೀರ ಬಲ ಆಗುತ್ತೆ. ಅದಲ್ಲದೆ ಇನ್ನೊಂದು ಸಂತೋಷ ಏನಂದರೆ ಭಾಗ್ಯಸ್ಥಾನದಲ್ಲಿ ಶುಕ್ರ ಇದ್ದರೆ ಭಾಗ್ಯ ಫಲಗಳನ್ನು ಕೊಡ್ತಾರೆ ನಿಮಗೆ, ಅದೊಂದು ವಿಶೇಷ. ಅದರ ಜೊತೆಗೆ ಇನ್ನೊಂದು ಹೇಳಬೇಕು ನಾನು. ನೋಡಿ, ಗ್ರಂಥದ ಆಧಾರದ ಮೇಲೆ ಕೆಲವೊಂದು ಎಲ್ಲವನ್ನೂ ಹೇಳಲಿಕ್ಕೆ ಬರಲ್ಲ, ಎಲ್ಲ ಗ್ರಹಕ್ಕೂ ನಾನು ಗ್ರಂಥದ ಆಧಾರದ ಮೇಲೆ ಹೇಳಿದರೆ ವಿಡಿಯೋ ಒಂದು 40 ನಿಮಿಷ ಆಗಿಬಿಡುತ್ತೆ, ನಿಮಗೆ ಬೋರ್ ಹೊಡೆದು ಬಿಡುತ್ತೆ. ಕೇಂದ್ರ ಮೂಲ ತ್ರಿಕೋಣಸ್ಥೆ ಭಾಗ್ಯೇಶೆ ಪರಮೋಚ್ಛಗೆ ಲಗ್ನಾಧಿಪೆ ಬಲಾಢ್ಯೇಚ ಲಕ್ಷ್ಮೀ ಯೋಗ ಇತಿ ರೀತಿ. ಲಕ್ಷ್ಮೀ ಯೋಗ ಅನ್ನುವಂಥದ್ದು ಇದೆ ರೀ ವೃಷಭ ರಾಶಿಯವರಿಗೆ, ಅಷ್ಟೊಂದು ಒಳ್ಳೆಯ ಯೋಗ ಅನ್ನುವಂಥದ್ದು ನಿಮಗೆ ಪ್ರಾಪ್ತಿ. ಏನಾಗುತ್ತೆ ಅಂತಂದರೆ ನಿಮ್ಮ ರಾಶ್ಯಾಧಿಪತಿ ಆಗಿರತಕ್ಕಂಥ ಶುಕ್ರ ಕೇಂದ್ರ ಸ್ಥಾನದಲ್ಲಿ ಇದ್ದಾರೆ ಅಂತಂದರೆ ಅದೊಂದು ಲಕ್ಷ್ಮೀ ಯೋಗ. ಅದೇ ಗ್ರಂಥದಲ್ಲಿ ಹೇಳುತ್ತೆ, ರಾಶ್ಯಾಧಿಪತಿ ಶುಕ್ರನಲ್ವೇ, ಅವರು ಶನಿಯ ಮನೆಯಲ್ಲಿದ್ದಾರೆ, ಶನಿ ಮತ್ತು ಶುಕ್ರರಿಬ್ಬರು ಮಿತ್ರರಲ್ವೇ. ಅದಲ್ಲದೆ ವೃಷಭ ರಾಶಿಗೆ ತ್ರಿಕೋಣ ಸ್ಥಾನ 9ನೇ ಮನೆ ಆಗುತ್ತೆ, 5ನೇ ಮನೆ ಆಗುತ್ತೆ. ಅಲ್ಲಿ ಹೇಗೆ ನೋಡಿದ್ರೂ ಕೂಡ ಅದ್ಭುತವಾದಂಥ ಲಕ್ಷ್ಮೀ ಯೋಗ ಇದೆ ವೃಷಭ ರಾಶಿಯವರು. ದಯವಿಟ್ಟು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ, ಶ್ರಮ ಪಡಿ, ಕಷ್ಟಪಡಿ, ಬಹಳ ಚೆನ್ನಾಗಿರ್ತೀರ. ಇದು ಒಂದು ವಿಚಾರ ನಿಮಗೆ ತಿಳಿಸಿದ್ದು. ಇನ್ನು ರಾಶಿಯಿಂದ 2 ಮತ್ತು 5ನೇ ಮನೆ ಅಧಿಪತಿ ಬುಧ ತುಂಬ ಸ್ಟ್ರಾಂಗ್ ಇದ್ದಾರೆ. ಎಲ್ಲಿವರೆಗೂ? 24ನೇ ತಾರೀಕು ಮಾರ್ಚಿನವರೆಗೂ ತುಂಬ ಸ್ಟ್ರಾಂಗ್ ಇರ್ತಾರೆ. ರಾಶಿಯಾಧಿಪತಿ ನಿಮಗೆ ದಶಮ ಸ್ಥಾನದಲ್ಲಿದ್ದಾರೆ, 10ನೇ ಮನೆಯಲ್ಲಿ. ರಾಶಿಯಿಂದ 2ನೇ ಮನೆ ಅಧಿಪತಿ, ರಾಶಿಯಿಂದ 2ನೇ ಮತ್ತು 5ನೇ ಮನೆ ಅಧಿಪತಿ, ಪೂರ್ವ ಪುಣ್ಯ ಸ್ಥಾನಕ್ಕೂ, ಆಸ್ತಿಯ ವಿಚಾರಕ್ಕೂ, ಸಂತಾನದ ವಿಚಾರಕ್ಕೂ, ಮತ್ತು ಧನದ ವಿಚಾರಕ್ಕೂ, ಕುಟುಂಬದ ವಿಚಾರಕ್ಕೂ, ಎಲ್ಲದರ ವಿಚಾರಕ್ಕೂ ಬುಧನಿಗೆ ಭಾಳ ಬಲಿಷ್ಠವಾದ ಸ್ಥಾನವಾಗಿರುವಂಥ ಶನಿಯ ಮನೆಯಲ್ಲಿದ್ದಾರಾದ್ದರಿಂದ ಒಳ್ಳೆ ಯೋಗ ಫಲ. ಅದು 24ನೇ ತಾರೀಕಿನವರೆಗೆ, ಅದಾದಮೇಲೆ ಮೀನರಾಶಿಗೆ ಹೋಗ್ಬಿಡ್ತಾರೆ, ನೀಚ ಸ್ಥಾನ ಕೊಟ್ಟೋಗ್ಬಿಡ್ತಾರೆ ಯಾರು ಬುಧ. ಹಾಗಾಗಿ ನೀವೇನು ಮಾಡಬೇಕು ವೃಷಭ ರಾಶಿಯವರು, 24ನೇ ತಾರೀಕು ಒಳಗಡೆನೇ ನಿಮ್ಮ ಎಲ್ಲ ವ್ಯವಹಾರಗಳನ್ನು ವ್ಯವಸ್ಥಿತವಾಗಿ ಯೋಚನೆ ಮಾಡಬೇಕು. 24ನೇ ತಾರೀಕು ಏನು ಮಾಡಬೇಕು ಅಂತಂದರೆ ಅವತ್ತಿನ ದಿನ ಅಲ್ಲಿಂದ ನಿಮಗೆ ಇರೋದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರಿ. ಯಾರು 24ನೇ ತಾರೀಕು ನಂತರ ಹೊಸ ವ್ಯಾಪಾರ ಶುರು ಮಾಡಲಿಕ್ಕೆ ಹೋಗ್ಬೇಡಿ. ಕನಿಷ್ಠ ಪಕ್ಷ ಒಂದು 18-20 ದಿನ ಯಾವುದೇ ಹೊಸ ವ್ಯಾಪಾರ ಬೇಡ, ದಯವಿಟ್ಟು ಹೇಳ್ತೀನಿ ವೃಷಭ ರಾಶಿಯವರು, ಮಾಡಲಿಕ್ಕೆ ಹೋಗ್ಬೇಡಿ, ಮಾಡಿ ಕೈ ಸುಟ್ಕೊಳಕ್ಕೆ ಹೋಗ್ಬೇಡಿ. ಎಸ್ಪೆಷಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಕೂಡ ನೀವು ಹುಷಾರಾಗಿ ನೋಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಮಾಡೋದು ಬೇಡ.
ಈ 20 ದಿನಗಳು ಯಾವಾಗಿಂದ 24ನೇ ತಾರೀಕು ಮಾರ್ಚ್ ಇಂದ 20 ದಿನಗಳು ಮಾಡಬೇಡಿ ಅಷ್ಟರೊಳಗೆ ನೀವು ಏನೇನು ಬೇಕೋ ಮಾಡಿ ಎಲ್ಲವೂ ಕೂಡ ನಿಮಗೆ ಸಾಧಕವಾಗಿರುತ್ತೆ ಯಾವುದು ಬಾಧಕವಾಗಿರಲ್ಲ ಅದಾದ ಮೇಲೆ ಬಾಧಕವಾಗಿರುತ್ತೆ ಹೊರತು ಸಾಧಕವಾಗಿರೋದಿಲ್ಲ ಅದೊಂದು ಇಂಪಾರ್ಟೆಂಟ್ ಇನ್ನು ರಾಶಿಯಿಂದ ಚತುರ್ಥಾಧಿಪತಿ ಸೂರ್ಯ 14ನೇ ತಾರೀಕು ವರೆಗೂ ಚೆನ್ನಾಗಿಲ್ಲ ಅದಾದ ಮೇಲೆ ತುಂಬಾ ಒಳ್ಳೆ ಸ್ಥಾನಕ್ಕೆ ಲಾಭ ಸ್ಥಾನಕ್ಕೆ ಬರ್ತಾರೆ ಸುಖ ಅನುಭವಿಸ್ತೀರಾ ಎಸ್ಪೆಷಲಿ ಹೇಳಬೇಕು ಅಂತಂದ್ರೆ ವೃಷಭ ರಾಶಿಯವರಿಗೂ ಸಹ 14ನೇ ತಾರೀಕು ಮಾರ್ಚ್ ಇಂದ 24ನೇ ತಾರೀಕು ವರೆಗೂ ಲಕ್ಷ್ಮಿ ಯೋಗ ನಾನು ಆಗ್ಲೇ ಶ್ಲೋಕ ಹೇಳಿದನಲ್ಲ ಆ ಲಕ್ಷ್ಮಿ ಯೋಗ ನಿಮಗೆ ಪ್ರಾಪ್ತಿ ಆಗುತ್ತೆ ಇನ್ನು ರಾಶಿಯಿಂದ 7 ಮತ್ತು 12ನೇ ಮನೆ ಅಧಿಪತಿ ಆದಂತ ಕುಜ ಉಚ್ಚ ಸ್ಥಾನದಲ್ಲಿ ಇದ್ದಾರೆ ಹಾಗಾಗಿ ಆಸ್ತಿ ವಿಚಾರದಲ್ಲಿ ಅನುಕೂಲ ಇದೆ ಮನೆ ಇತ್ಯಾದಿ ಕೊಳ್ಳೋದಕ್ಕೆ ಕೂಡ ಯೋಗ ಫಲ ಇದೆ ಆಮೇಲೆ ಧೈರ್ಯ ಜಾಸ್ತಿ ಇರುತ್ತೆ ಯಾರಾದರೂ ಸರ್ಕಾರ ಉದ್ಯೋಗ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದರೆ ವೃಷಭ ರಾಶಿಯವರಿಗೆ ಯೋಗ ಫಲ ನಾನು ಪೊಲೀಸಿಗೆ ಸೇರಬೇಕು ನಾನು IAS ಮಾಡಬೇಕು ನಾನು ಕಾಂಪಿಟಿಟಿವ್ ಎಕ್ಸಾಮ್ಸ್ ತಗೊಳ್ಬೇಕು ತಗೊಳ್ಳಿ ಖಂಡಿತವಾಗ್ಲೂ ಸಕ್ಸಸ್ ಇದೆ ಅದರ ಜೊತೆಗೆ ಏನಪ್ಪ ಅಂತಂದರೆ ನಿಮಗೆ ಒಂದು ಸ್ವಲ್ಪ ಗೌರ್ಮೆಂಟ್ ರಿಲೇಟೆಡ್ ಆಗಿ ಪಾಸಿಟಿವ್ಸ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ಪ್ರಯತ್ನ ಬಲವಾಗಿರಲಿ ರಾಜಕೀಯ ವ್ಯಕ್ತಿಗಳು ಅಂತೂ ತುಂಬ ಸಕ್ಸಸ್ ಇರುತ್ತೆ IAS IRS IFS IPS KAS ಈ ತರದ ಉದ್ಯೋಗ ಬರೆಯೋರಿಗೆ ಆ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಎಕ್ಸಾಮ್ಸ್ ಬರೆಯೋರಿಗೆ ತುಂಬ ಚೆನ್ನಾಗಿರುತ್ತೆ ಅದಾದ ಮೇಲೆ ನೋಡಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈ ಗವರ್ನಮೆಂಟ್ ರಿಲೇಟೆಡ್ ಆಗಿ ಯಾವುದಾದರೂ ಆಗಬಹುದು ಫಸ್ಟ್ ಕ್ಲಾಸ್ ಮೊದಲನೇ ದರ್ಜೆ ಎರಡನೇ ದರ್ಜೆ ಮೂರನೇ ದರ್ಜೆ ಈಗ ಕ್ಲರ್ಕ್ ಎಲ್ಲ ನಿಮಗೆ ಕೊನೆ ದರ್ಜೆಗೆ ಬರ್ತಾರೆ ಅಥವಾ ಈ ಒಂದು ಕಸ ಗುಡಿಸೋರು ಆಗಬಹುದು ಯಾವುದೇ ಗವರ್ನಮೆಂಟ್ ಕೆಲಸನ ನಿಮಗೆ ಅದು ಬಲ ಇರಬೇಕಾ ಪ್ರಯತ್ನ ಪಡಿ ಖಂಡಿತ ಸಿಗುತ್ತೆ ಯಾಕಂದ್ರೆ ಕುಜ ಬಲಿಷ್ಠವಾಗಿದಾನೆ ಸೂರ್ಯನು ಬಲಿಷ್ಠವಾಗಿರ್ತಾರೆ ಅವರು ಕೂಡ ಲಾಭಸ್ಥಾನಕ್ಕೆ ಬರ್ತಾರೆ ಇನ್ನು ರಾಶಿಯಿಂದ 8 ಮತ್ತು 11ನೇ ಮನೆ ಅಧಿಪತಿಯಾದಂತ ಗುರು ಪ್ರಸ್ತುತ ವೃಷಭ ರಾಶಿಯವರಿಗೆ ಅನುಕೂಲ ಮಾಡಲ್ಲ ವೃಷಭ ರಾಶಿಯವರಿಗೆ ಏನು ಗುರು ಬಲ ಇಲ್ಲ ಆದರೆ ಗುರುವಿಂದ ಅನುಕೂಲ ಇಲ್ಲ ಸ್ವಲ್ಪ ಸಣ್ಣ ಪುಟ್ಟ ಅಪಘಾತಗಳಾಗುವಂಥದ್ದು ಎಲ್ಲೋ ಒಂದು ಕಡೆ ಕಷ್ಟಪಡ್ತೀರಾ ದುಡ್ಡು ಚೆನ್ನಾಗಿ ಸಂಪಾದನೆ ಮಾಡ್ತೀರಾ ಆ ಸಂಪಾದನೆ ಮಾಡಿದ್ರಲ್ಲಿ ಬಂದಂಥ ಲಾಭನ ಅನುಭವಿಸೋದಕ್ಕೆ ಸ್ವಲ್ಪ ಸಮಸ್ಯೆಗಳಾಗೋದು ಸ್ವಲ್ಪ ಉದ್ಯೋಗದಲ್ಲಿ ಕಿರಿಕಿರಿ ಬರುವಂಥ ಸಾಧ್ಯತೆ ಇರುತ್ತೆ ಬಟ್ ಉದ್ಯೋಗ ನಷ್ಟ ಇಲ್ಲ ಭಯಪಡೋ ಅವಶ್ಯಕತೆ ಇಲ್ಲ ಇನ್ನು ವಿದ್ಯಾಭ್ಯಾಸಕ್ಕೆ ನಾನು ಆಗಲೇ ಹೇಳಿದೆ ತುಂಬ ಚೆನ್ನಾಗಿದೆ ಅಂತಂದ್ರೆ ಇಲ್ಲ ಆದರೆ ಒಂದು ಸಂತೋಷವಾದಂಥ ವಿಷಯನೂ ಇದೆ ದುಃಖವಾದ ವಿಷಯನೂ ಇದೆ ಏನಪ್ಪ ಅಂತಂದರೆ ಈ ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ ಬರೆಯೋರಿಗೆ 24ನೇ ತಾರೀಕು ತುಂಬ ಚೆನ್ನಾಗಿದೆ ವೃಷಭ ರಾಶಿಯವ್ರಿಗೆ ಆ 24ರ ನಂತರ ಸ್ವಲ್ಪ ಎಲ್ಲೋ ಒಂದು ಕಡೆ ಅಬ್ಸ್ಟ್ರಕಲ್ಸು ಕುಟುಂಬದಿಂದ ಕಲಹದಿಂದ ಓದೋಕ್ಕಾಗೋದಿಲ್ಲ ಅಥವಾ ಏನೋ ಇನ್ನಿತರ ಸಮಸ್ಯೆಗಳಿಂದ ಸ್ವಲ್ಪ ವಿದ್ಯಾಭ್ಯಾಸದ ವಿಚಾರದ ಸ್ವಲ್ಪ ಅಡೆತಡೆಗಳು ಅನಾನುಕೂಲಗಳು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ವಲ್ಪ ತಸ್ಮಾತ್ ಜಾಗ್ರತ ಪರಿಹಾರ ಅಂತ ಕೊಡೋದಾದರೆ ವಿಷ್ಣು ಸಹಸ್ರನಾಮ ಇದೆಯಲ್ಲ ಅದು ವಿದ್ಯೆಗೆ ಅಂತಲ್ಲ ವೃಷಭ ರಾಶಿಯವರಿಗೆ ಈ ತಿಂಗಳು ಪೂರ್ತಿ ವಿಷ್ಣು ಸಹಸ್ರನಾಮವನ್ನು ಆರಾಧನೆ ಮಾಡುವಂಥದ್ದು ಭಾಳ ಒಳ್ಳೆಯದು ಇದೊಂದು ಸುಲಭ ಪರಿಹಾರ ನಾನು ಕೊಡ್ತಾ ಇದ್ದೀನಿ ಆಮೇಲೆ ಸಾಧ್ಯವಾದರೆ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ತುಳಸಿ ಅರ್ಚನೆ ಮಾಡಿಸಿ ಪ್ರತಿ ಬುಧವಾರ ನಿಮಗೆ ಗೊತ್ತಿರಲಿ ಶನಿವಾರ ಮಂಗಳವಾರ ಅಲ್ಲ ವಿಷ್ಣುವಿಗೆ ತುಂಬ ಪ್ರಿಯವಾದಂಥ ವಾರ ಬುಧವಾರ ಹಾಗಾಗಿ ಆ ಬುಧವಾರ ದಿನ ನೀವು ವಿಷ್ಣುವಿಗೆ ತುಳಸಿ ಅರ್ಚನೆ ಆಗ್ಬೋದು ರಾಮ ಆಗ್ಬೋದು ಕೃಷ್ಣ ಆಗ್ಬೋದು ನರಸಿಂಹಸ್ವಾಮಿ ಆಗ್ಬೋದು ವೆಂಕಟೇಶ್ವರ ಆಗ್ಬೋದು ಆಂಜನೇಯ ಆಗ್ಬೋದು ವಿಷ್ಣುವಿನ ಅವತಾರದಲ್ಲಿ ಯಾವುದಾದ್ರೂ ದೇವರಿಗೆ ಒಂದು ತುಳಸಿ ಅರ್ಚನೆ ಪ್ರತಿದಿನ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಇಲ್ಲಾಂದರೆ ಯೂಟ್ಯೂಬಲ್ಲಿ ಸಿಗುತ್ತೆ ಕೇಳಿ ಏನೂ ತಪ್ಪಿಲ್ಲ ಅದನ್ನು ಮಾಡೋದ್ರಿಂದ ಒಂದು ಒಳ್ಳೆ ಫಲ ಅನ್ನುವಂಥದ್ದು ನಿಮಗೆ ಯೋಗ ಸಿಗುತ್ತೆ ಇನ್ನು ರಾಶಿಯಿಂದ 9 ಮತ್ತು 10ನೇ ಮನೆ ಅಧಿಪತಿಗಳು ಶನಿ ಚೆನ್ನಾಗೇ ಇದೆ ಓದ್ ತಿಂಗಳು ಚೆನ್ನಾಗಿದ್ದಾರೆ ಈ ತಿಂಗಳು ಚೆನ್ನಾಗಿರ್ತಾರೆ ಆದರೆ ಬರೋ ತಿಂಗಳು ಬದಲಾವಣೆ ಆಗ್ತಾರೆ ಬರೋ ತಿಂಗಳು ಬದಲಾವಣೆ ಅಂತಂದರೆ ನಾನು ಹೇಳ್ತಿರೋದು ಏಪ್ರಿಲ್ಗೆ ಏಪ್ರಿಲ್ ತಿಂಗಳು ಬದಲಾವಣೆ ಬಗ್ಗೆ ಮಾರ್ಚ್ ತಿಂಗಳಲ್ಲಿ ಹೇಳ್ತೀನಿ ನೋಡಿ ಒಂದೊಂದು ರಾಶಿಯವರಿಗೂ ಕೂಡ 4-4 ವಿಡಿಯೋ ಬರುತ್ತೆ ನಿಮಗೆ ಮಾರ್ಚಲ್ಲಿ ಏಪ್ರಿಲ್ ತಿಂಗಳದು ಯಾಕೆಂದರೆ 4 ಗ್ರಹ ನಿಮಗೆ ವಿಶೇಷವಾದಂಥ ಒಂದು ಸ್ಥಾನಕ್ಕೆ ಬದಲಾವಣೆಗಳಾಗ್ತಾ ಇದೆ ಅದು ನಿಮಗೆ ಯೋಗ ಫಲವೂ ಹೌದು ನಾನು ಹೇಳ್ತೇನೆ ನಿಮಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬರೋ ತಿಂಗಳ ಭವಿಷ್ಯದಲ್ಲಿ ಹೇಳ್ತೀನಿ ಸಾಧ್ಯವಾದಷ್ಟು ಬೇಗನೆ ಮಾಡ್ತೇನೆ ವಿಡಿಯೋಸು ಇನ್ನು ಅದ್ಭುತವಾದಂಥ ಯೋಗ ಫಲಗಳು ಅನ್ನುವಂಥದ್ದು ವೃಷಭ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಸಿಗೋದ್ರಿಂದ ಭಯಪಡೋ ಅವಶ್ಯಕತೆ ಇಲ್ಲ ನಾನು ಹೇಳಿದೆ ಆದಷ್ಟು ವ್ಯಾಪಾರ ವ್ಯವಹಾರ ಹೊಸದ ವ್ಯಾಪಾರ ಆಗ್ಬೋದು ಇರೋ ವ್ಯಾಪಾರ ವೃದ್ಧಿ ಆಗ್ಬೋದು ಎಲ್ಲವನ್ನು ನೀವು ಮಾಡ್ಕೊಳ್ಳಿ 24ನೇ ತಾರೀಕು ಮಾರ್ಚ್ವರೆಗೂ ಏನೇನು ಬೇಕೋ ಎಲ್ಲ ಮಾಡಿ 24ರ ನಂತರ ಹೊಸದಾದಂಥ ಕೆಲಸ ಯಾವುದು ಒಂದು 20 ದಿನ ಮಾಡಬೇಡಿ ಒಂದು ಹೊಸ ಬಟ್ಟೆನೂ ತಗೊಳ್ಬೇಡಿ ಒಂದು ಬಂಗಾರ ಖರೀದಿ ಮಾಡೋದು ಬೇಡ ಆಸ್ತಿ ಗಿಸ್ತಿ ಅಂತೂ ಮುಟ್ಟೋದೇ ಬೇಡ 24ರ ನಂತರ ಸ್ವಲ್ಪ 20 ದಿನ ತಟಸ್ಥವಾಗಿರಿ ಅದಾದಮೇಲೆ ಮತ್ತೆ ಶುಭ ಯೋಗದ ಫಲ ನಿಮಗೆ ಸಿಗುತ್ತೆ ತುಂಬ ಚೆನ್ನಾಗಿರ್ತೀರ ಅಂತ ಹೇಳ್ಬೋದು ಇನ್ನು ಕೆಲವೊಂದು ಜನರಲೈಸು ವಿಚಾರ ಶುಭ ಅಶುಭ ನೋಡ್ಬಿಡೋಣ ಏನೇನು ಒಳ್ಳೆಯದಿದೆ ತೃಪ್ತಿದಾಯಕವಾಗಿರ್ತಕ್ಕಂಥದ್ದೇನೆಂದರೆ ನೂತನ ಕೆಲಸದ ವಿಚಾರದಲ್ಲಿ ಜಯಪ್ರಾಪ್ತಿ ಕುಟುಂಬದಲ್ಲಿ ಸಂತಸದ ವಾತಾವರಣ
ತದನಂತರ ಆರೋಗ್ಯದಲ್ಲಿ ವೃದ್ಧಿ ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ ಯತ್ನ ಕಾರ್ಯಗಳಲ್ಲಿ ಸಕ್ಸೆಸ್ ಅಭಿವೃದ್ಧಿ ಜಾಸ್ತಿ ಯಾವ ಕೆಲಸಕ್ಕೆ ಇಟ್ರು ಮತ್ತೆ ವಿವಾಹದ ವಿಚಾರವಾಗಿ ಜಯಪ್ರಾಪ್ತಿ ಯಾಕಂದರೆ ರಾಶಿಯಾಧಿಪತಿ ಚೆನ್ನಾಗಿದ್ದಾನೆ ವಿವಾಹಕಾರಕ ಶುಕ್ರನು ಚೆನ್ನಾಗಿದ್ದಾನೆ ಅನಿರೀಕ್ಷಿತ ಧನಲಾಭ ಪ್ರಾಪ್ತಿ ಸ್ವಲ್ಪ ಮಟ್ಟಿಗೆ ವ್ಯಾಪಾರದಲ್ಲಿ ಶುಭ ಲಾಭ ಇದೆ 24ನೇ ತಾರೀಕು ಮಾರ್ಚ್ ವರೆಗೂ ಅದಾದಮೇಲೆ ಸ್ವಲ್ಪ ತೊಂದರೆಗಳಿದೆ ಹುಷಾರಾಗಿರಬೇಕು ಬಂಡವಾಳ ಹೂಡಿಕೆಯಲ್ಲಿ ತುಂಬ ಒಳ್ಳೆ ಫಲ ಇದೆ ಬಂಗಾರ ಖರೀದಿ ಬಂಗಾರಕ್ಕೆ ಇನ್ವೆಸ್ಟ್ಮೆಂಟು ಬಂಗಾರದ ಶೇರ್ಸ್ ಖರೀದಿ ಮಾಡೋದೆಲ್ಲ ಭಾಳ ಒಳ್ಳೆಯದು ಆಮೇಲೆ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಆಗುವಂಥದ್ದು ಜಾಸ್ತಿ ಇದೆ ಹಿರಿಯರ ಆಶೀರ್ವಾದ ರೈತರಿಗೂ ತುಂಬ ಚೆನ್ನಾಗಿದೆ ವ್ಯವಸಾಯದ ವಿಚಾರದಲ್ಲಿ ಧನಲಾಭ ಪ್ರಾಪ್ತಿ ಜೊತೆಗೇನಪ್ಪ ಅಂದರೆ ಕುಟುಂಬ ಸಮೇತವಾಗಿ ಎಲ್ಲಾದರೂ ಪ್ರಯಾಣವನ್ನು ಬೆಳೆಸ್ತೀರಾ ನೆಮ್ಮದಿ ಜಾಸ್ತಿ ಇದೆ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವಂಥ ಸಾಧ್ಯತೆ ವೃಷಭರಾಶಿಯವರಿಗೆ ಈ ತಿಂಗಳು ಮಾರ್ಚ್ ತಿಂಗಳು ನಿಮಗೆ ಆ ಯೋಗ ಇದೆ ಹಾಗಾದರೆ ಏನೇನು ಚೆನ್ನಾಗಿಲ್ಲ ನೋಡ್ಬಿಡೋಣ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಅತಂತ್ರವಾಗಿರುತ್ತೆ 50-50 ಆಗಿರುತ್ತೆ ಆಮೇಲೆ ಮನಸ್ಸಿಗೆ ಒಂದು ಸ್ವಲ್ಪ ಕಿರುಕುಳ ಕೊಡುವಂಥ ವಿಚಾರಗಳು ನಡೆಯಬಹುದು ಅದರ ಜೊತೆಗೆ ಬೆಲೆ ಬಾಳುವ ವಸ್ತುಗಳ ಕಡೆ ಗಮನ ಕೊಡಿ ನಿಮ್ಮಿಂದ ದೂರ ಆಗುವಂಥ ಸಾಧ್ಯತೆ ಕಳ್ಳತನ ಆಗುವಂಥ ಸಾಧ್ಯತೆ ತನ್ಮೂಲಕ ಸ್ವಲ್ಪ ಮನಸ್ಸಿಗೆ ನೋವಾಗುವಂಥ ಸಾಧ್ಯತೆಗಳಿರುತ್ತೆ ಇನ್ನು ಷೇರು ವ್ಯವಹಾರದಲ್ಲಿ ಒಂದು ಸ್ವಲ್ಪ ನೆಗೆಟಿವ್ ಬರುವಂಥ ಸಾಧ್ಯತೆ ಇರುತ್ತೆ ನೋಡಿಕೊಂಡು ಪ್ಲ್ಯಾನ್ ಮಾಡಿ ಏನು ಗುರುಗಳು ಆಗಲೇ ಹೇಳಿದ್ರಿ ಬಂಗಾರ ಶೇರ್ಸ ತೊಗೊಳ್ಳಿ ಬಂಗಾರಕ್ಕೆ ಶೇರ್ ತೊಂದರೆ ಇಲ್ಲ ಬಿಟ್ಟು ಬೇರೆ ಶೇರು ವ್ಯವಹಾರದಲ್ಲಿ ಸ್ವಲ್ಪ ಹುಷಾರಾಗಿರುವಂಥದ್ದು ಭಾಳ ಒಳ್ಳೆಯದು ಧನ ನಷ್ಟವಾಗುವಂಥ ಸಾಧ್ಯತೆ ಆನ್ಲೈನ್ ಟ್ರೇಡಿಂಗ್ ಅದೆಲ್ಲ ಸ್ವಲ್ಪ ಹುಷಾರಾಗಿರಿ ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಯಾಕೋ ಅಪಜಯ ಅಂದರೆ ಮಾತಿನಿಂದ ಅಥವಾ ತಮ್ಮ ಕಾರ್ಯವೈಖರಿಯಿಂದ ಏನಾದರೂ ಬೇಜಾರಾಗುವಂಥ ಸಾಧ್ಯತೆ ಇರುತ್ತೆ ಪದವಿಗಿದ್ದೀವಿ ತೊಂದರೆ ಇರಲ್ಲ ಆಗಲೇ ಹೇಳ್ದಂಗೆ ಕುಜನೋ ಸೂರ್ಯನೋ ಚೆನ್ನಾಗಿರ್ತಾರೆ ಅದರಿಂದ ರಾಜಕೀಯ ವ್ಯಕ್ತಿಗಳಿಗೆ ಸರ್ಕಾರದ ಉದ್ಯೋಗಗಳೆಲ್ಲ ಚೆನ್ನಾಗಿರುತ್ತೆ ಬಟ್ ರಾಜಕೀಯ ವ್ಯಕ್ತಿಗಳು ಮಾತಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾತಾಡಿ ಏನಾದರೂ ಮಾತಾಡಿ ಸ್ವಲ್ಪ ಮನಸ್ಸಿಗೆ ನೋವಾಗೋ ರೀತಿಯಾಗಿ ಮಾಡ್ಕೊಳ್ತೀರಾ ಕೈಗಾರಿಕೋದ್ಯಮಗಳಿಗೆ ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಗಳಿಗೆ ಸ್ವಲ್ಪ ಈ ವ್ಯಾಪಾರ ವ್ಯವಹಾರ ವಹಿವಾಟೇನಿದೆ ಅದರಲ್ಲೆಲ್ಲೋ ಒಂದು ಕಡೆ ಸ್ವಲ್ಪ ಕುಸಿತೀರಾ ಅಂತ ಹೇಳ್ಬೋದು ಹಾಗಾಗಿ ಆದಷ್ಟು ಕೂಡ ಸ್ವಲ್ಪ ನಿಮ್ಮ ವ್ಯಾಪಾರದ ಕಡೆ ಗಮನ ಕೊಡಲಿ ಎಲ್ಲೆಲ್ಲಿ ನಿಮಗೆ ಸಮಸ್ಯೆಗಳು ಬರ್ತಾ ಇದೆ ಯಾರಾದರೂ ಮೋಸ ಮಾಡ್ತಾ ಇದ್ದಾರಾ ಏನಾದರೂ ತಪ್ಪಾಗ್ತಿದೆಯಾ ಸ್ವಲ್ಪ ವ್ಯಾಪಾರದ ಕಡೆ ಹೆಚ್ಚು ಗಮನ ಕೊಡಿ ಅದು ಭಾಳ ಒಳ್ಳೆಯದು ಇಷ್ಟೆಲ್ಲ ಸಮಸ್ಯೆಗಳು ಸಣ್ಣ ಪುಟ್ಟ ಸಮಸ್ಯೆಗಳೇ ದೊಡ್ಡದಾದಂಥ ಭಯಪಡೋ ಅವಶ್ಯಕತೆ ಇಲ್ಲ ಎಲ್ಲ ಇದೆಯಲ್ಲ ಅದೆಲ್ಲ ಪರಿಹಾರ ಆಗಬೇಕಂದ್ರೆ ನೀವು ಮಾಡಬೇಕಾದ ಸಿಂಪಲ್ ವಿಷಯ ಏನಪ್ಪ ಅಂತಂದರೆ ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯ ಕೇಳುವುದು ಅಥವಾ ಹೇಳುವುದು ಪ್ರತಿ ಬುಧವಾರ ವಿಷ್ಣುವಿಗೆ ತುಳಸಿ ಅರ್ಚನೆ ಮಾಡ್ಬೋದು ನಾನು ಆಗಲೇ ಹೇಳಿದೆ ಒಂದು ಯೋಗ ಇದೆ ನಿಮಗೆ ಅಂತ ಕೇಂದ್ರ ಮೂಲ ತ್ರಿಕೋಣಸ್ಥೆ ಭಾಗ್ಯೇಶೆ ಪರಮೋಚ್ಛಗೆ ಲಗ್ನಾಧಿಪೆ ಬಲಾಢ್ಯ ಚ ಲಕ್ಷ್ಮೀ ಯೋಗೇ ತೀರಿಷಃ ಲಕ್ಷ್ಮೀ ಯೋಗ ಅನ್ನುವಂಥದ್ದಿದೆ ನಿಮ್ಮ ರಾಶಿಯಾಧಿಪತಿಯಾದಂಥ ಶುಕ್ರ ಕೇಂದ್ರದಲ್ಲಿದ್ದಾರೆ ಅದು ಮಿತ್ರನ ಮನೆಯಲ್ಲಿದ್ದಾರೆ ಬಲಾಢ್ಯವಾಗಿದ್ದಾರೆ ಲಕ್ಷ್ಮೀ ಯೋಗ ಸಿಗುತ್ತೆ ಬಂದಂಥ ಲಕ್ಷ್ಮಿನ ಉಳಿಸ್ಕೊಳ್ಳಿ ಲಕ್ಷ್ಮಿ ಅಂದರೆ ಕೇವಲ ದುಡ್ಡು ಮಾತ್ರ ಅಲ್ಲ ಧಾನ್ಯಲಕ್ಷ್ಮಿ ಆದಿಲಕ್ಷ್ಮಿ ವಿಜಯಲಕ್ಷ್ಮಿ ವೀರಲಕ್ಷ್ಮಿ ಗಜಲಕ್ಷ್ಮಿ ಸೌಭಾಗ್ಯಲಕ್ಷ್ಮಿ ಸಂತಾನಲಕ್ಷ್ಮಿ ಯಶೋಲಕ್ಷ್ಮಿ ಈ ಥರ ಎಲ್ಲದಕ್ಕೂ ಕೂಡ ಲಕ್ಷ್ಮಿ ಅನುಗ್ರಹ ಅನ್ನುವಂಥದ್ದು ನಿಮಗೆ ಸಿಗುತ್ತೆ ಚೆನ್ನಾಗಿರ್ತೀರ ವೃಷಭರಾಶಿಯವರು ಭಯಪಡೋ ಅವಶ್ಯಕತೆ ಇಲ್ಲ ವಿಷ್ಣುವಿನ ಆರಾಧನೆ ಮಾಡಿ ಒಳ್ಳೆಯ ಒಂದು ಉಪಯುಕ್ತವಾದಂಥ ಒಂದು ಜೀವನವನ್ನು ನೀವು ನಡೆಸ್ತೀರಾ ಅದರಲ್ಲಿ ಡೌಟೇ ಇಲ್ಲ ಒಳ್ಳೆಯದಾಗಲಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹದಿಂದ ನಿಮ್ಮ ಜೀವನ ಸದಾಕಾಲ ಸಂತುಷ್ಟದಾಯಕವಾಗಿರಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು.